ಹಾಯ್ ಸ್ನೇಹಿತರೆ, ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ರಿಟ್ ಅಫೀಲ್ ನಂಬರ್ 305 ಕೇಸ್ ಸಂಬಂಧಪಟ್ಟಂತೆ ನಿನ್ನೆ ವಿಚಾರಣೆಯ ಬಗ್ಗೆ ನಿಮ್ಗೆ ಈಗಾಗಲೇ ಬಹಳಷ್ಟು ವಿಡಿಯೋದ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಈ ಕ್ಷಣಕ್ಕೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಏನು ಅಂದರೆ, ನಿನ್ನೆಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಡೈಲಿ ಆರ್ಡರ್ ಏನಿದೆ ಅದು ಅಪ್ಡೇಟ್ ಆಗಿರುವಂಥದ್ದು. ಸೊ ಹಾಗಾದರೆ ಡೈಲಿ ಆರ್ಡ್ರಲ್ಲಿ ನಾವು ಎರಡು ವಿಷಯಗಳ ಕುರಿತಂತೆ ನಿರೀಕ್ಷೆ ಇತ್ತು. ಒಂದು, ಕೇಸ್ನ ಅಂತಿಮ ಏನಾಗುತ್ತೆ ಅಂದರೆ ಈಗೇನು ಜಡ್ಜ್ಮೆಂಟ್ ಅಂತ ಏನು ಬಂದಿದೆ ಅದು ನಿಜನ ಸುಳ್ಳು ಅನ್ನುವಂಥದ್ದು ನಿಮಗೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಇನ್ನೊಂದು, ಮಧ್ಯಂತರ ಆದೇಶವನ್ನು ತೆರವು ಮಾಡಲಿಕ್ಕೆ ಎಜಿಯವರು ಏನು ರಿಕ್ವೆಸ್ಟ್ ಮಾಡಿದರು ಅದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಮನವಿಯನ್ನು ಮಾಡಿದರು. ಸೊ ಅವರ ಮನವಿಯನ್ನು ರಿಸೀವ್ ಮಾಡಿಕೊಳ್ಳಿಕ್ಕೆ ಏನು ವಿನಂತಿಸಿದರು. ಸೊ ಹಾಗಾದರೆ ಏನಾದರೂ ಬದಲಾವಣೆ ಆಗಿದೆಯಾ ಅನ್ನುವ ನಿಮ್ಮ ಗೊಂದಲಕ್ಕೆ ಈಗ ಇಲ್ಲಿ ಫುಲ್ ಸ್ಟಾಪ್ ಸಿಕ್ಕುತ್ತೆ. ಯಾಕೆಂದರೆ ಡೈಲಿ ಆರ್ಡರ್ ಅಪ್ಡೇಟ್ ಆಗಿದೆ. ಡೈಲಿ ಆರ್ಡ್ರಲ್ಲಿ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೀವು ಇಲ್ಲಿ ಗಮನಿಸ್ಬೋದು. ಸ್ನೇಹಿತರೆ, ಡೈಲಿ ಆರ್ಡರ್ ಅಪ್ಡೇಟ್ ಆಗಿರುವಂಥದ್ದು 29/2023. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜಡ್ಜ್ಮೆಂಟ್ ರಿಸರ್ವ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕೇಸ್ನ ಹಿಯರಿಂಗ್ ಅಂತ್ಯಾಗಿದೆ, ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ ಅನ್ನುವಂಥದ್ದು. ಹರ್ಡ್ ಅಂದರೆ ಸಂಪೂರ್ಣವಾಗಿ ಕೇಳಲಾಗಿದೆ, ಜಡ್ಜ್ಮೆಂಟ್ ರಿಸರ್ವ್ಡ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಮಧ್ಯಂತರ ಆದೇಶವನ್ನು ಬದಲಾವಣೆ ಮಾಡಿಲ್ಲ. ಬದಲಾವಣೆ ಮಾಡಿದರೆ ಈ ರೀತಿ ಬದಲಾವಣೆ ಮಾಡಲಾಗಿದೆ ಅನ್ನುವಂಥದ್ದು ಬರ್ತದೆ. ಸೊ ಇಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಸೊ ಡೈಲಿ ಆರ್ಡ್ರು ಅಪ್ಡೇಟ್ ಆಗಿದೆ. ಸೊ ಎಲ್ಲ ಗೊಂದಲಗಳಿಗೂ ಈಗ ತೆರೆ ಬಿದ್ದಿದೆ. ಸೊ ಸಂಪೂರ್ಣವಾಗಿ ವಿಚಾರಣೆ ಮುಗಿದಿರುವಂಥದ್ದು ಕೇವಲ ಜಡ್ಜ್ಮೆಂಟ್ ಅಷ್ಟೇ ಬ್ಯಾಲೆನ್ಸ್ ಇರುವಂಥದ್ದು. ಜಡ್ಜ್ಮೆಂಟ್ ರಿಸರ್ವ್ಡ್ ಅಂತ ಇದೆ, ಆರ್ಡರ್ಸ್ ಏನೂ ಇಲ್ಲ. ಜಡ್ಜ್ಮೆಂಟ್ ಅಂದರೆ ಸಂಪೂರ್ಣವಾದಂತಹ ಆದೇಶ, ಜಡ್ಜ್ಮೆಂಟ್ ಬರುತ್ತೆ. ಸೊ ಅಲ್ಲಿಗೆ ಕೇಸ್ ಇತಿಶ್ರೀ ಆಗುತ್ತೆ. ಏನು ಆದೇಶ ಕೊಡುತ್ತೆ ಅಂದರೆ ಏನು ಜಡ್ಜ್ಮೆಂಟ್ ಕೊಡುತ್ತೆ. ಸೊ ಆರ್ಡರ್ಸ್ಗೂ ಜಡ್ಜ್ಮೆಂಟ್ಗೂ ಸ್ವಲ್ಪ ವ್ಯತ್ಯಾಸ ಇದೆ, ಎರಡೂ ಒಂದೇ. ಆದೇಶ ಕೊಡೋದು ಅಂದರೆ ಒಂದೇ, ನಮ್ಮ ಕನ್ನಡದಲ್ಲಿ ಎರಡಕ್ಕೂ ಆದೇಶ ಅಂತಲೇ ಕರಿತೀವಿ. ಬಟ್ ಇಲ್ಲಿ ಇಂಗ್ಲೀಷ್ನಲ್ಲಿ ಬಳಸುವಂತಹ ಪದಗಳನ್ನು ನೀವು ಸರಿಯಾಗಿ ಗಮನಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಜಡ್ಜ್ಮೆಂಟ್ ರಿಸರ್ವ್ಡ್ ಅಂತ ಇದೆ. ಸೊ ಜಡ್ಜ್ಮೆಂಟ್ ರಿಸರ್ವ್ಡ್ ಅಂತ ಇಟ್ಟ ನಂತರ ಮತ್ತೆ ಹಿಯರಿಂಗ್ಗೆ ಬರಲ್ಲ. ಸೊ ಯಾವುದೇ ಗೊಂದಲ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಮುಂದಿನ ಅಪ್ಡೇಟ್ ಏನಾಗುತ್ತೆ ಅಂದರೆ ಡೇಟನ್ನು ಮೆನ್ಷನ್ ಮಾಡಿಲ್ಲ. ಸೊ ಡೇಟ್ ಯಾವಾಗ ಕೊಡ್ತಾರೆ ಅನ್ನುವಂಥದ್ದನ್ನ ನಿಮಗೆ ಯಾವಾಗ ಅಪ್ಡೇಟ್ ಆಗುತ್ತೆ ವೆಬ್ಸೈಟ್ನಲ್ಲಾಗಿರ್ಬೋದು ಅಥವಾ ವೆಬ್ಸೈಟ್ನಲ್ಲೇ ಅಪ್ಡೇಟ್ ಆಗುತ್ತೆ, ಮತ್ತು ಬೇರೆ ಏನೇ ಮಾಹಿತಿಗಳು ಬಲ್ಲ ಮೂಲಗಳಿಂದ ಬಂದರೂ ಸಹ ಅದನ್ನು ನಿಮಗೆ ತಲುಪಿಸುವಂಥ ಕೆಲಸ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಗುತ್ತೆ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಬಟನ್ ಒತ್ತುವುದ್ರ ಮೂಲಕ ನಮ್ಮ ಮುಂದಿನ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.